ಬೇಗನೆ ಮುಂದು ಮುಖವನ್ನು ತೋರೋ ಗೋವಿಂದ, ಬೇಗ ಬೇಗನೆ ಬಂದು ಮುದ್ದು ಮುಖವನ್ನು ತೋರೋ ಗೋವಿಂದ. ಸ್ವಾಮಿ, ಇಷ್ಟೊಂದು ಕೆಟ್ಟದಾಗ ಆಡ್ತಿದ್ದೀರಲ್ಲ, ನೀವೇನ ಸಂಗೀತ ಮೇಷ್ಟ್ರು ಅಥವಾ ಬೇರೆ ಯಾರ ಸಂಗೀತ ಮೇಷ್ಟ್ರು ಅವ್ರ? ತಾವೆಲ್ಲಿದ್ದೀರಿ? ಇಲ್ಲಿ ಬಾಗ್ಲಲ್ಲಿ, ನಿಮ್ ಮನೆ ಬಾಗ್ಲಲ್ಲಿ. ಅಯ್ಯೋ ನನ್ನಪ್ಪ, ಯಾರಪ್ಪ ಇದು ಸರಸ್ವತಿ ಅವಸರದ ಪುತ್ರ? ಎಲ್ಲಿದ್ಯಪ್ಪ ನಿನ್ ಮುಖ? ನನ್ನ ಮುದ್ದು ಮುಖ ಇಲ್ಲಿದೆ ನೋಡಿ. ಯಾಕೆ ಸ್ವಾಮಿ ಹಂಗೊಡಿದ್ರಿ? ಅಯೋಗ್ಯಂತಂದು ಎಷ್ಟು ಅಹಂಕಾರ ನಿನಗೆ? ನಮ್ಮನೆಗೆ ಬಂದು ಎಷ್ಟು ಕರ್ಕಶವಾಗಿ ಹಾಡ್ತಿದ್ದೀರಾ ಅಂತನ್ಬಿಟ್ಟು ಸಂವಹನ ಮಾಡ್ತೀಯ ನೀನು? ಅಲ್ಲ ಅಗಲ್ ವೈದೇಹಿ ಎಲ್ಲಿ? ವೈದೇಹಿ ಬಂದಿಯಮ್ಮ ನೋಡಮ್ಮ, ಇದು ಯಾವನೋ ಅಯೋಗ್ಯ ಬಾಯಿಗೆ ಬಂದ ಮಾತಾಡ್ತಾನೆ. ಮೊದ್ಲು ಈ ಪೋಲಿನ ಪೊಲೀಸ್ ನೋಡಿ ಹಿಡ್ಕೊಟ್ಬಿಡು. ಮೇಸ್ಟ್ರೆ, ನಾನು ಅಯೋಗ್ಯ ಅಲ್ಲ, ಯೋಗ್ಯ ಶ್ರೀಕಂಠ ಶಾಸ್ತ್ರಿ ಮೊಮ್ಮಗ. ನಿಮ್ಮ ಹತ್ರ ಸಂಗೀತ ಕಲಿಯಕ್ ಬಂದಿದ್ದೀನಿ. ಏನು ನೀನು ಶ್ರೀಕಂಠ ಮೊಮ್ಮಗ ಏನು? ಅಯ್ಯೋ ಬೇಜಾರು ಮಾಡ್ಕೋಬೇಡಪ್ಪ, ನಾನು ಗೊತ್ತಿಲ್ಲದೆ ಹೊಡೆದು ಬಿಟ್ಟೇನೆ ನಿನ್ನ. ಸುಮಾರು ಜನ ಹಿಂಗೆ ಹೊಡೆದ್ಬಿಟ್ಟು ಸಾರಿ ಕೇಳೋರು ಹೇಳಿ ಪರವಾಗಿಲ್ಲ. ನೋಡಪ್ಪ, ಇವತ್ತು ಸಂಗೀತ ಕಲಿಯೋದಕ್ಕೆ ಬಹಳ ಒಳ್ಳೆ ದಿನ. ವೈದೇಹಿ ಇವನ್ನ ಒಳಗಡೆ ಕರ್ಕೊಂಬಮ್ಮ. ಪಕ್ಕುಳ ತುಂಬಾ ಹೇಳಿದ್ಲು. ಏನಂತ, ನಾನು ನೀನು ಒಂದೇ ಕಲರ್ ಅಂತಾನ? ನೀವು ತುಂಬಾ ಒಳ್ಳೆಯವರು. ನೀವು ಮೇಲ್ ಕಪ್ಪಾಗಿದ್ರು, ಒಳಗೆ ಬೆಳ್ಳಗಿರೋ ಬೆಳಗಿನ ಚಿಡಿ ಹಾಕಿರೋ ನೋಡ್ಬಿಟ್ಲ ಚಿಚಿ, ಅದಲ್ಲ ಒಳಗೆ ಬೆಳ್ಳಗಿರೋ ಹಾಲಿನಂತ ಮನ್ಸಿದೆ ಅಂತ. ಆದ್ರೆ ನನ್ಗೊಂದ್ ಡೌಟು. ಏನು? ನಿಮ್ಗೆ ಬೀಡಿ ಸಿಗರೇಟ್ ಹೆಂಡ ಚಟಗಳು ಇಲ್ಲ ತಾನೆ? ಯಾಕೆ? ಯಾಕಂದ್ರೆ ಅದೆಲ್ಲ ಅಂದ್ರೆ ನನಗ್ ತುಂಬಾ ಅಸಹ್ಯ. ನೀವ್ ಹೇಳಿದ ಐಟಮ್ ನಂಗೆ ಯಾವ್ದು ಗೊತ್ತಿಲ್ಲ. ಅವೆಲ್ಲ ಏನು? ನೀವ್ ತುಂಬಾ ಒಳ್ಳೆಯವರಪ್ಪ, ನಿಮ್ಗೆ ಅದೆಲ್ಲ ಏನು ಅಂತಾನೆ ಗೊತ್ತಿಲ್ಲ. ನೀವ್ ಹೇಳಿದಾರೆ ಹೇಳಿ. ಅಯ್ಯೋ ವರ್ಷ ಬಿಟ್ಟು ಕೊಡೋಣ.